ಅಜಿನ ಮದಗಿರಿ ಪಟ್ಟಣದ ಕರಡಿಪುರದಲ್ಲಿರುವಂತಹ ರವಿ ಹಾಗೂ ಭರತ್ ಇಬ್ಬರು ಕೂಡ ಪರಸ್ಪರ ಸ್ನೇಹಿತರು. ಒಂದೇ ಹುಡುಗಿಯನ್ನು ಕೂಡ ಪ್ರೀತಿ ಮಾಡಿದ್ರು. ರವಿ ಎಂಬಾತ ಹುಡುಗಿಯನ್ನು ಎತ್ತಾಕೊಂಡು ಹೋಗಿ ಮದುವೆ ಕೂಡ ಬಂದಿದ್ದ. ಹುಡುಗಿ ಅಪ್ರಾಪ್ತೆಯಾದ ಕಾರಣ ಪೋಸ್ಕೋ ಕಾಯ್ದೆಯಡಿ ಪ್ರಕರಣ ಕೂಡ ದಾಖಲಾಗಿ ಜೈಲು ಕೂಡ ಸೇರಿದ್ದ. ಜೈಲಿನಿಂದ ಬಿಡುಗಡೆಯಾದ ನಂತರ ನಡೆದಿದ್ದೇ ಬೇರೆ. ಈ ಸ್ಟೋರಿ ನೋಡ್ಕೊಂಡು ಬನ್ನಿ. ರವಿ ಭರತ್ ಇಬ್ಬರು ಒಂದೇ ಹುಡುಗಿಯನ್ನ ಪ್ರೀತಿಸಿದ್ದರು. ಆದರೆ ರವಿ ಹುಡುಗಿಯೊಂದಿಗೆ ಮದುವೆಯಾಗಿ ಊರು ಬಿಟ್ಟಿದ್ದ. ಸುಮಾರು ಮೂರು ದಿನಗಳ ನಂತರ ಮರಳಿ ಊರಿಗೆ ಹಿಂತಿರುಗಿದ್ದ. ಆಟೋ ಚಾಲಕರಾಗಿರುವ ಮೃತ ರವಿ ಹಾಗೂ ಭರತ್ ಮದಿಗಿರಿಯ ಕರಡಿಪುರ ಎಸ್ಎಂ ಕೃಷ್ಣ ಬಡಾವಣೆಯ ನಿವಾಸಿಗಳು. ಜೈಲಿನಿಂದ ರಿಲೀಸ್ ಆದ ರವಿ ಹಾಗೂ ಭರತ್ ನಡುವೆ ಕೆರಿಕ್ ಆಗಿದ್ದು ಪರಸ್ಪರ ಹೊಡೆದಾಟ ಮಾಡಿಕೊಂಡಿದ್ದಾರೆ. ಆಟೋದಲ್ಲಿ ಮದಿಗಿರಿ ರಿಂಗ್ ರಸ್ತೆಗೆ ಕರೆದರೂ ಹೋಗಿ ಹಿಗ್ಗಾಮುಗ್ಗಾ ಹಲ್ಲೆ ಮಾಡಿ ಇಬ್ಬರ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ಸಿಕ್ಕ ಸಿಕ್ಕ ಕಡೆ ರವಿಯನ್ನ ಒದ್ದು ಕೊಲೆ ಮಾಡಿರುವ ಆರೋಪಿಗಳು ಅಪಘಾತದ ರೀತಿಯಲ್ಲಿ ಬಿಂಬಿಸಿ ಸ್ನೇಹಿತನ ಕೊಲೆ ಬಳಿಕ ತಾನೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವ ನಾಟಕವಾಡಿದ್ದು ಭರತ್ ಹಾಗೂ ಇತರ ಏಳು ಜನರ ಸ್ನೇಹಿತರಿಂದ ಈ ಒಂದು ಕೃತ್ಯ ನಡೆದಿದೆ ಎನ್ನಲಾಗಿದೆ. ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ದ ಸ್ನೇಹಿತರು ಅವರು. ಪ್ರೀತಿ ವಿಚಾರವಾಗಿ ಸ್ನೇಹಿತನನ್ನೇ ಕೊಲೆಗೈದ ಸ್ನೇಹಿತರು. ಕೊಲೆಗೈದು ಅಪಘಾತ ಅಂತ ಕಟ್ಟುಕತೆ ಸೃಷ್ಟಿ ಮಾಡಿದ್ದ ಸ್ನೇಹಿತರು. ರವಿ ಸಾವಿನ ಹಿಂದೆ ಅನುಮಾನ ವ್ಯಕ್ತಪಡಿಸಿದ ಪೋಷಕರು ಮದಿಗಿರಿ ಠಾಣೆಯಲ್ಲಿ ದೂರು ನೀಡಿದ್ದರು. ತೀವ್ರ ತನಿಖೆ ವಿಚಾರಣೆ ಕೈಗೊಂಡಾಗ ಸತ್ಯ ಬಯಲಿಗೆ ಬಂದು ಕಳೆದ 11ರಂದು ಘಟನೆ ನಡೆದಿದೆ ಎನ್ನಲಾಗಿದೆ. ಮಧುಗಿರಿ ರಿಂಗ್ ರಸ್ತೆಗೆ ಕರೆದೊಯ್ದು ಹಿಗ್ಗಾಮುಗ್ಗಾ ಹಲ್ಲೆ. ಪೋಷಕರು ಮಧುಗಿರಿ ಠಾಣೆಯಲ್ಲಿ ದೂರು ನೀಡಿದ್ದರು. ಈ ಹಿನ್ನೆಲೆ ಪೊಲೀಸರಿಂದ ತನಿಖೆ ನಡೆಸಿ ಆರೋಪಿಗಳ ಬಂಧನ. ಸದ್ಯ ಪವನ್, ಭರತ್, ತಿಪ್ಪೇಶ್, ಅನಿಲ್ ಎಂಬ ಆರೋಪಿಗಳನ್ನ ಬಂಧಿಸಿದ್ದು ಇನ್ನೂ ನಾಲ್ಕು ಜನ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಪವನ್ ಹಾಗೂ ವೆಂಕಟೇಶ್ ರೌಡಿ ಶೂಟರ್ಗಳಾಗಿದ್ದು ಪೊಲೀಸ್ ತನಿಖೆಯಿಂದ ಯಾವ ಬಿಲದಲ್ಲಿದ್ದರೂ ಆರೋಪಿಗಳು ಸಿಗುತ್ತಾರೆ ಎಂಬುದಕ್ಕೆ ಈ ಪ್ರಕರಣ ಸಾಕ್ಷಿಯಾಗಿದೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಅಪ್ರಾಪ್ತೆಯನ್ನ ಮದುವೆಯಾಗಿದ್ದ ರವಿಗೆ ಜೀವನವೂ ಇಲ್ಲ ಜೀವವೂ ಇಲ್ಲ ಎಂಬಂತಾಗಿದ್ದು ಪೋಷಕರು ಕಣ್ಣೀರಿಡುವಂತೆ ಮಾಡಿದೆ. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮದಿಗಿರಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.